ಸಿನಿಮಾನು ಮಾಡ್ದೆ ಇಲ್ಲಿದ್ದಾಗ ಒಳ್ಳೆ ಚೆನ್ನಾಗಿದೆ ಅಲ್ಲಿಂದ ಹೋದ್ಮೇಲೆ ಮೇಲೆ ಸ್ಥಿತಿ ಆಗ್ತದ್ರು ಅವ್ರ ಜನ ಪಾಪ ತಾಯಿ ತಂದೆ ಕಳ್ಕೊಂಡ್ರು ಆ ಹೆಸರು ಈಗ ನಮಗೆ ದುಃಖ ಅಂತ ಇದೆ ನೋಡಿ ಅವ್ರ ಸ್ಥಿತಿ ನೋಡಿ ಮನೆಗಳು ಯಾವ ಥರ ಕಾಣ್ತದೆ ಅವ್ರ ರಾಜಸ್ವ ಮನೆ ಒಂದು ಸಿನಿಮಾ ನಟ ಅಂದರೆ ಹಿಂಗೆ ಇರಬೇಕು ಅವ್ರು ಚಿಟಿಯಲ್ಲಿ ಬದುಕೋಕೆ ನಮ್ಮವ್ರಿಗೆ ಆಗೋಲ್ಲ ಕಾಡಲ್ಲೇ ಇದ್ದರೆ ನಮ್ಮ ಹುಡುಗ ಚೆನ್ನಾಗಿರ್ತಿದ್ದ ಈಗ ಚಿಟಿಯಲ್ಲಿ ಹೋಗಿ ಈ ಥರ ದುರಂತರ ಆಯಿತು ನಮ್ಮ ಮುಂದೆ ಬರಬೇಕು ಕಾಡಿನ ಮಧ್ಯಭಾಗದ ಹಾಡಿಯಲ್ಲಿ ಜನಿಸಿ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ಮೂಲಕ ರಾಜ್ಯದ ಮನೆ ಮಾತಾಗಿದ್ದಂತಹ ಆನಂತರದಲ್ಲಿ ಆ ಒಂದು ಸಿಟಿ ಜೀವನದ ಗೀಳಿಗೆ ಬಿದ್ದು ದುರಂತ ಸಾವನ್ನ ಕಂಡಂತಹ ರಾಜೇಶ್ ನಿಮಗೆಲ್ರಿಗೂ ಕೂಡ ಗೊತ್ತೇ ಇರ್ತದೆ ಎಸ್ ನಾನಿವತ್ತು ರಾಜೇಶ್ ಹುಟ್ಟಿ ಬೆಳೆದಂತಹ ಬಳ್ಳೆ ಹಾಡಿನಲ್ಲಿದ್ದೇನೆ ನನ್ನ ಹಿಂದೆ ಒಂದು ಮನೆ ಕಾಣ್ತಿದೆ ಇದೇ ಮನೆಯಲ್ಲಿ ರಾಜೇಶ್ ತನ್ನ ಹುಟ್ಟನ್ನು ಪಡೆದುಕೊಂಡು ಬಾಲ್ಯ ಜೀವನವನ್ನು ಕಳೆದು ಆ ಒಂದು ರಿಯಾಲಿಟಿ ಶೋಗೆ ಹೋಗೋವರೆಗೂ ಕೂಡ ಇದೇ ಒಂದು ಮನೆಯಲ್ಲಿ ಆತ ಒಂದು ಜೀವಿಸ್ತಾ ಇದ್ದ ಇಲ್ಲಿಂದ ಆ ನಂತರದಲ್ಲಿ ಒಂದು ಆ ಕ ವಾಹಿನಿಯವರು ಬಂದು ಇಲ್ಲಿ ಆಡಿಷನ್ಗಳನ್ನು ಮಾಡ್ತಾರೆ ಆಡಿಷನ್ನಲ್ಲಿ ಆ ರಾಜೇಶ ಎಲ್ಲ ಒಂದು ಮಟ್ಟದ ಸವಾಲುಗಳನ್ನು ಎದುರಿಸಿ ಆ ಉತ್ ಒಂದು ಪಾಸಾದಂಥ ನಂತರದಲ್ಲಿ ಆತನನ್ನು ಒಂದು ಬೆಂಗಳೂರಿನ ಆ ರಿಯಾಲಿಟಿ ಶೋಗಳಿಗೆ ಕರ್ಕೊಂಡೋಗಿ ಅಲ್ಲೆಲ್ಲವೂ ಕೂಡ ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡಿ ಆ ಸ ರಿಯಾಲಿಟಿ ಶೋನ ಜಯಿಸ್ತಾನೆ ಕೂಡ ರಾಜೇಶ ಆ ನಂತರದಲ್ಲಿ ಆತನ ಒಂದು ಟಿ ಆರ್ ಪಿಯನ್ನು ಬಳಸ್ಕೊಂಡಂತಹ ಹಲವು ನಿರ್ಮಾಪಕರು ಆತನ ಸಿನಿಮಾವನ್ನು ಮಾಡ್ತೇವೆ ನಿನ್ನ ಮೇಲೆ ಅನ್ನುವಂಥ ಆಸೆಗಳನ್ನು ಹುಟ್ಟಿಸಲಾಗುತ್ತೆ ಅನಂತರದಲ್ಲಿ ಒಂದು ಸಿನಿಮಾದಲ್ಲೂ ಕೂಡ ಆತ ನಟಿಸ್ತಾನೆ ಏನು ಏನೂ ಗೊತ್ತಿಲ್ಲದಂತಹ ಕಾಡಿನ ಮಧ್ಯಭಾಗದಲ್ಲಿ ಇದ್ದಂತಹ ರಾಜೇಶನನ್ನು ಸಿಟಿ ಜೀವನದ ಒಂದು ಸಿನಿಮಾ ಬಣ್ಣದ ಬದುಕು ಆಕರ್ಷಣೆಯನ್ನು ಮಾಡುತ್ತೆ ಆ ಒಂದು ಗೀಳಿಗೆ ಬೀಳ್ತಾನೆ ಆನಂತರದಲ್ಲಿ ಸಾಕಷ್ಟು ತೊಂದರೆಗಳಾಗ್ತವೆ ಆತನ ಜೀವನದಲ್ಲಿ ಆನಂತರದಲ್ಲಿ ದುರಂತವಾಗಿ ಸಾವನ್ನಪ್ಪನ ಸಾವನ್ನು ಕೂಡ ಅಪ್ತಾನೆ ಎಸ್ ಆತನ ಸಮಾಧಿಯನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಆತನ ಮನೆಯ ಒಂದು ನೂರು ಮೀಟರ್ ಅಂತರದಲ್ಲೇ ಆತನ ಸಮಾಧಿಯನ್ನು ಕೂಡ ಮಾಡಲಾಗಿದೆ ಮೈಸೂರಿನಲ್ಲಿ ಕೆ ಆರ್ ಹಾಸ್ಪಿಟಲ್ನಲ್ಲಿ ಮಾನಸಿಕ ಖಿನ್ನತೆಯಿಂದಾಗಿ ಸಾಕಷ್ಟು ತಿಂಗಳುಗಳ ಕಾಲ ಆತ ಏನು ಚಿಕಿತ್ಸೆಯನ್ನು ಪಡಿತಾನೆ ಆನಂತರದಲ್ಲಿ ಒಂದು ಮಾನಸಿಕ ಖಿನ್ನತೆಯ ಅಧಿಕ ಒತ್ತಡದಿಂದಾಗಿ ಆ ಮನೆಯ ಮೇಲಿಂದ ಬಿದ್ದು ಸಾವು ದುರಂತವಾಗಿ ಸಾವನ್ನಪ್ಪನೇ ಸಹ ಈಗ ಗಮನಿಸ್ತಾ ಇರ್ಬೋದು ದಿವಂಗತ ಆರ್ ಕೆ ಬಿ ರಾಜೇಶ್ ಅನ್ನುವಂತಹ ಒಂದು ನಾಮಫಲಕವನ್ನು ಈ ಒಂದು ಇದ್ರ ಮೇಲೆ ಹಾಕಲಾಗಿದೆ ಆತ ನಟಿಸಿದಂತಹ ಜಂಗಲ್ ಜಾಕಿ ಅನ್ನುವಂತಹ ಚಿತ್ರವೊಂದ ಹೆಸರನ್ನು ಕೂಡ ಈ ಒಂದು ನಾಮಫಲಕದಲ್ಲಿ ಹಾಕಿದೆ ಮತ್ತು ಆತನ ಜನಿಸಿದಂತಹ ಒಂದು ಜನ್ಮ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದಂತಹ ರಾಜೇಶ್ ಮೂರು ಹನ್ನೊಂದು ಎರಡು ಸಾವಿರದ ಹದಿಮೂರರಲ್ಲಿ ದುರಂತವಾಗಿ ಮಾನಸಿಕ ಖಿನ್ನತೆಯಿಂದ ಸಾವನ್ನಪ್ಪತ್ತೆ ಎಸ್ ಇದಿಷ್ಟು ರಾಜೇಶನ ಜೀವನದಲ್ಲಿ ಆದಂತಹ ಒಂದಷ್ಟು ದುರ್ಘಟನೆಗಳು ಮತ್ತು ಸಿಹಿ ಘಟನೆಗಳು ಕೂಡ ಹೌದು ಎಸ್ ಈಗ ಆ ತನ್ನ ಕುಟುಂಬಸ್ಥರ ಜೀವನ ಹೇಗಿದೆ ಅವರೆಲ್ಲ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋ ಒಂದಷ್ಟು ಮಾಹಿತಿಗಳನ್ನು ಅವರ ಒಂದು ಸಂಬಂಧಿಕರು ಮಾಸ್ತಿಯವ್ರನ್ನ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ರಾಜೇಶ್ ಸತ್ತ ನಂತರದಲ್ಲಿ ಅವರ ಮನೆಯವರು ಒಂದು ನೀವುಗಳೆಲ್ಲ ಹೇಗಿದ್ದೀರಾ ಸರ್ ನಮ್ಮ ಹುಡುಗ ಅಲ್ಲಿಗಂಟ ಅಲ್ಲೇ ಇದೆ ಪೇಟೆಗೆ ಬಂತ ಓದಿ ಒಳ್ಳೆ ಹೆಸರು ತಂದಿದೆ ಆಗ ಮತ್ತೆ ಜಂಗಲ್ ಜಾಕಿ ಅಂತ ಒಂದು ಸಿನಿಮಾನು ಮಾಡಿದೆ ಇಲ್ಲಿದ್ದಾಗ ಒಳ್ಳೆ ಚೆನ್ನಾಗಿದೆ ಅಲ್ಲಿಂದ ಹೋದ್ಮೇಲೆ ಅಥಶಿತಿ ಆತದ್ರು ಅವ್ರ ಜನ ಪಾಪ ತಾಯಿ ತಂದೆ ಕಳ್ಕೊಂಡ್ರು ಮತ್ತು ತಾಯಿ ಬೇರೆ ಕಡೆ ಇದ್ದೆ ಮತ್ತು ಅವ್ರ ಅಕ್ಕ ತಂಗಿ ಎಲ್ಲ ಬೇರೆ ಬೇರೆ ಇದ್ದಾರೆ ಇದು ನಮಗೆ ಒಂದು ಹೆಸ್ರು ಒಳ್ಳೆ ಅಂತ ಒಂದು ಹೆಸ್ರು ತಂದಿದೆ ಒಳ್ಳೆ ಆ ಹೆಸ್ರು ಈಗ ನಮಗೆ ದುಃಖ ಅಂತ ಇದೆ ನೋಡಿ ಅವ್ರ ಸ್ಥಿತಿ ನೋಡಿ ಮನೆಗಳು ಯಾವ ಥರ ಕಾಣ್ತದೆ ಅವ್ರ ರಾಜ ಮನೆ ಒಂದು ಸಿನಿಮಾ ನಟ ಅಂದರೆ ಹಿಂಗೆ ಇರಬೇಕು ಯಾವ ಥರ ಇರಬೇಕಂತ ಸರ್ ನಮಗೆ ಒಂದು ನಾನು ಅವರು ಚಿಕ್ಕಮ್ಮನ ಗಂಡ ನಾನು ಆಗಬೇಕು ನಾನು ಸಂಬಂಧಿಕರೆ ನಾನು ಇರೋದು ನಮಗೆ ಒಳ್ಳೆ ಖುಷಿ ಒಳ್ಳೆ ಹೆಸರು ತಿಂದೇನೆಂತ ಅಂದರೆ ಅರ್ಧ ಅಂತ ಏನಾಯ್ತು ಅಂತ ಗೊತ್ತಿಲ್ಲ ಸರ್ ನಮಗೆ ಹಳ್ಳಿ ಜೀವನ ಅಂತ ಹಿಂಗೆ ಕಾಡೊಳಗೆ ಜೀವನ ಮಾಡ್ತಿದ್ದೆ ಸಿಟಿದು ಭಾರಿ ಹಿಂಸೆ ಆಗ್ತದೆ ಸರ್ ಇಷ್ಟೇ ನನ್ನ ಅಂದರೆ ಕಾಡು ಬಿಟ್ಟು ಹೋಗಿದ್ದು ರಾಜಸ್ಥಾನ ತಪ್ಪು ಅಂತ ಹೇಳಿದ್ರು ಹೌದು ಸರ್ ಕಾಡು ಬಿಟ್ಟು ಹೋಗಿದೆ ತಪ್ಪು ಯಾಕೆಂದರೆ ಅವ್ರು ಬದುಕೋಕೆ ಬದುಕೋಕ್ಕೆ ಆಗೋಲ್ಲ ಕಾಡಲ್ಲೇ ಇದ್ದರೆ ನಮ್ಮ ಹುಡುಗ ಚೆನ್ನಾಗಿರ್ತಿದ್ದ ಈಗ ಸಿಟಿಯಲ್ಲಿ ಹೋಗಿ ಈ ಥರ ದುರಂತರ ಆಯಿತು ಏನು ಮಾಡೋಕ್ಕೆ ಆಗಲ್ಲ ಅದು ಅವನು ನೆಸಿಪು ಏನೇ ಗೊತ್ತಿಲ್ಲ ಒಟ್ಟಲ್ಲಿ ಒಳ್ಳೆ ಹೆಸರು ತಂದಿದೆ ನಮಗೆ ನಮಗೂ ಖುಷಿ ಇತ್ತು ರಾಜೇಶನಿಗೆ ಆ ಕಾಲಘಟ್ಟದಲ್ಲಿ ಇದ್ದಂಥ ಹೆಸರನ್ನು ಬಳಸ್ಕೊಂಡು ಆ ಥರನ ದುರುಪಯೋಗ ಬಿಟ್ರ ಜನಗಳು ಅಂತ ಹಾಂ ಆ ಥರನೇ ಆಗಿದೆ ಸರ್ ಯಾಕೆ ಅಂದರೆ ಇನ್ನೂ ಆ ಚತುವರ್ಷಿ ಮೋಸದಾಗ ಆಯ್ತು ಅಷ್ಟೇ ಇದೇ ಇದೇ ಆಗಿರೋದೆ ಅವನಿಗೆ ಏನಂದ್ರೆ ಅವನ ಒಂದು ಖುಷಿ ಹುಡುಗರಿಗೆ ಏನಂದರೆ ಒಂದು ಯಾವುದೋ ಒಂದು ಕೊ ಕೊಡ್ತಾರೆ ಅಂದರೆ ಅದು ಖುಷಿ ಖುಷಿ ಪಟ್ಟು ಹೋಗಿ ಮೋಸ ಆಯ್ತು ಸರ್ ಅಷ್ಟೇ ಹ್ಞೂ ಆ ಥರ ಸಾವಿನ ನಂತರದಲ್ಲಿ ಈ ಒಂದು ಹಾಡಿನಲ್ಲಿ ಬೇರೆ ಸಿಟಿಗೆ ಹೋಗುವಂಥವ್ರು ಆ ಥರದ ಪ್ರಮಾಣಗಳೇನಾದರೂ ಕಡಿಮೆ ಆಯ್ತಾ ಅಂತ ಇಲ್ಲ ಇಲ್ಲ ಸರ್ ಇದೇ ಫಸ್ಟ್ ಅವನು ಹೋಗಿದೆ ನಮ್ಮ ಇದರಲ್ಲಿ ನಾವು ಯಾರು ಕಾಡು ಒಳಗಡೆ ಇರೋರು ಹೋಗಿ ಸಿಟಿಯಲ್ಲಿ ಬರ್ಕೋಕ್ಕಾಗಲ್ಲ ಹಾಂ ಇದೇ ಫಸ್ಟ್ ಅವನು ನಮ್ಮ ಇದು ಸಿನಿಮಾ ಇದು ಮಾಡಿ ಅಲ್ಲ ಸು ಇದು ಯಾವುದು ಹಳ್ಳ ಇದೆ ಪೇಟೆಗೆ ಮಾಡಿ ಸಿನಿಮಾನವ್ರು ಬಂದರೆ ಅವ್ರ ಜೊತೇಲಿ ಹೋದ ನಾನು ಏನೋ ಮುಂದೇರಿಬೇಕಂತ ಹೋದ ಸಿಟಿಯಲ್ಲಿ ಹೋಗಿ ಈ ಥರ ಸರ್ ನಮ್ಮ ಕಾಡಲ್ಲೇ ಇಲ್ಲೇ ಬಳ್ಳಾಡಲ್ಲಿದ್ದರೆ ಇನ್ನೂ ಬರ್ತಿದ್ದೆ ಹ್ಞೂ ಸಿದಿಷ್ಟು ರಾಜೇಶ್ನ ಸಂಬಂಧಿ ಮಾಸ್ತೀರವರ ಮಾತಾಗಿರ್ತಕ್ಕಂಥದ್ದು ನಮ್ಮ ಹುಡುಗ ಕಾಡಿನಲ್ಲಿದ್ದಾಗ ರಾಜನ ಇದ್ದ ನಮ್ಮ ಕಾಡಿನ ನಿವಾಸಿಗಳು ನಾಡಿನಲ್ಲಿ ಹೋಗಿ ಬದುಕುವುದು ತುಂಬ ಕಷ್ಟ ಒಂದು ಬಣ್ಣದ ಬದುಕಿನ ಗೀಳಿಗೆ ಬಿದ್ದು ರಾಜೇಶ ತನ್ನ ಪ್ರಾಣವನ್ನು ಕಳ್ಕೊಂಡ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಿತಿನ್ ಹರ್ಸ ಸಂದೀಪ್ ಕುಮಾರ್ ಸುದ್ದಿನಾಡು ಎಚ್ ಡಿ ಕೋಟೆ